ಘಾತ್ ತುಳು ಬರ್ಪುಜಿ. ಸೊ ತೊಂದರೆ ಇಲ್ಲ, ಆದರೆ ನಿಜವಾಗ್ಲೂ ಖುಷಿ ಆಯಿತು. ಯಾಕಂದರೆ ಒಂದು ತುಂಬ ವರ್ಷಗಳಿಂದ ತುಳು ಚಿತ್ರರಂಗ ಬೆಳ್ಕೊಂಡು ಬರ್ತಾ ಇದೆ. ಪ್ರತಿ ವರ್ಷ ಸಿನಿಮಾ ಪ್ರೊಡ್ಯೂಸ್ ಆಗುವಂಥ ನಂಬರ್ಸ್ ಜಾಸ್ತಿ ಆಗ್ತಾನೆ ಇತ್ತು. ಈ ಮಧ್ಯದಲ್ಲಿ ನಮ್ಮ ತುಳುನಾಡಲ್ಲಾಗಲಿ ಅಥವಾ ಹೊರಗಡೆ ಆಗಲಿ ಕನ್ನಡ ಚಿತ್ರರಂಗ ಬಿಟ್ಟರೆ ಕರ್ನಾಟಕದಲ್ಲಿ ಅದರ ನೆಕ್ಸ್ಟ್ ಇನ್ನೊಂದು ಚಿತ್ರರಂಗ ಅಂತಂದ್ರೆ ಅದು ತುಳು ಚಿತ್ರರಂಗ. ಆದರೆ ಸುಮಾರಷ್ಟು ಜನ ಮಾತಾಡಿದ್ದು ನಾನು ಕೇಳ್ತಾ ಇದ್ದೆ, ಕ್ವಾಲಿಟಿ ಎಲ್ಲೋ ಒಂದು ಕಡೆಗೆ ಕಮ್ಮಿ ಆಗ್ತಾ ಇದೆ, ಕಂಟೆಂಟ್ ಬರ್ತಾ ಇಲ್ಲ, ಈ ಥರದ್ದು ಏನೋ ಒಂದು ಕಾರಣ ಇದೆ, ಅಂದರೆ ಸಿನಿಮಾಗಳು ಬೀಳಕ್ಕೆ ಶುರುವಾಗಿದೆ ಅನ್ನುವಂಥದ್ದು ಮಾತು. ಅದಕ್ಕೆ ಅಪವಾದ ಅನ್ನುವಂತೆ ಒಂದು ಗಿರಿಗಿಟ್ಟು ಇವತ್ತು ಬಂದಿದೆ. ಜನ ಯಾವತ್ತೂ ಅಷ್ಟೇ ಅವ್ರಿಗೆ ಒಂದು ಒಳ್ಳೆ ಕಂಟೆಂಟ್ ಕೊಟ್ಟು ಒಂದು ಕಾಮಿಡಿ ಆದರೂ ಕೂಡ ಎಲ್ಲೂ ಬಿಲೋ ದ ಬೆಲ್ಟ್ ಹೋಗದೆ ಫ್ಯಾಮಿಲಿ ಆಡಿಯನ್ಸ್ ಬಂದು, ಯಾವತ್ತೂ ನಮ್ಗೆ ಇಂಪಾರ್ಟೆಂಟ್ ಫ್ಯಾಮಿಲಿ ಆಡಿಯನ್ಸ್, ಚಿಕ್ಕ ಮಗುವಿಂದ ತಾತನವರೆಗೂ ಎಲ್ಲರೂ ಬಂದರೆ ಆಗ ಸಿನಿಮಾ ಹಿಟ್ಟಾಗ್ತದೆ ಅಂತ ಅನ್ನೋದು ಪ್ರತಿ ಸಿನಿಮಾದಲ್ಲೂ ಪ್ರೂವ್ ಆಗಿರುವಂಥ ವಿಷಯ. ಸೊ ಹಾಗಾಗಿ ಇದೊಂದು ಅದ್ಭುತವಾದಂಥ ಪ್ರಯತ್ನ, ಆ ಪ್ರಯತ್ನಕ್ಕೆ ಅದನ್ನು ಸಕ್ಸಸ್ ಮಾಡಿರೋದು ಇವತ್ತು ಆಡಿಯನ್ಸ್. ಸೊ ಅವರಿಗೂ ಕಂಗ್ರ್ಯಾಚುಲೇಟ್ ಮಾಡಬೇಕು ತಂಡದ ಜೊತೆಗೆ. ಎರಡು ಇಂಪಾರ್ಟೆಂಟ್ ವ್ಯಕ್ತಿಗಳು ಈ ಸಿನಿಮಾದಲ್ಲಿ ನನಗೆ ಪರ್ಸ್ನಲಿ ಕನೆಕ್ಟ್ ಇರೋರು, ರೂಪೇಶ್ ಶೆಟ್ಟಿಯವರು, ಇನ್ನೊಂದು ರಾಕೇಶ್ ಕದ್ರಿ. ರಾಕೇಶ್ ಕದ್ರಿ ಆ್ಯಕ್ಚುಲಿ ಇನ್ನೊಂದು ಡೈರೆಕ್ಟರ್, ಇವರಿಬ್ಬರು ಸೇರಿಕೊಂಡು ಈ ಸಿನಿಮಾ ಡೈರೆಕ್ಟ್ ಮಾಡಿದ್ದು. ರಾಕೇಶ್ ಕದ್ರಿ ಕಿರಿಕ್ ಪಾರ್ಟಿಲಿ ಅಸಿಸ್ಟೆಂಟ್ ಡೈರೆಕ್ಟರಾಗಿ ನನ್ನ ಜೊತೆ ವರ್ಕ್ ಮಾಡಿದ್ದ. ಅದಕ್ಕಿಂತ ಮುಂಚೆ ರಕ್ಷಿತ್ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೆ, ಅದಕ್ಕೆ ನಾನು ಅಸೋಸಿಯೇಟ್ ಆಗಿದ್ದೆ, ಅಲ್ಲೂ ಕೂಡ ಡೈರೆಕ್ಷನ್ ಟೀಮಲ್ಲಿ ವರ್ಕ್ ಮಾಡಿದ್ದೆ. ಲೇಟರ್ ಅವನು ಕನ್ನಡ ಸಿನಿಮಾ ಕಡೆ ಬರಲಿಲ್ಲ, ಸೀದಾ ತುಳು ಇಂಡಸ್ಟ್ರಿಗೆ ಬಂದ. ಇದೆರಡು ಕನೆಕ್ಷನ್. ನನ್ನ ಫಸ್ಟ್ ಸಿನಿಮಾ ನನಗಿವತ್ತು ನೆನಪಿದೆ, ಫಸ್ಟ್ ಸಿನಿಮಾ ನಾನು ಡೈರೆಕ್ಟ್ ಮಾಡಬೇಕಾದ್ರೆ ರಿಕ್ಕಿ ಮಂಗಳೂರಲ್ಲಿ ಒಂದು ಈವೆಂಟಿಗೆ ಬಂದಿದ್ವಿ ನಾನು ಮತ್ತು ರಕ್ಷಿತ್. ಬಂದಾಗ ಆ ಪ್ರೋಗ್ರಾಮ್ ಹೋಸ್ಟ್ ಮಾಡಿದ್ದು ರೂಪೇಶ್, ಆಗ ಅವರು ಆರ್ ಜಿ ಆಗಿ ಫೇಮಸ್ ಆಗಿದ್ದರು, ಇನ್ನೂ ಆ್ಯಕ್ಟರ್ ಆಗಿರಲಿಲ್ಲ. ಸೊ ಆವಾಗ ಸುಮ್ಮನೆ ಸ್ಟೇಜಲ್ಲಿ ನಾನು ಕೇಳಿದ್ರು ಅವರು, ನಮಗೊಂದು ಯಾವ್ದಾದ್ರು ಒಂದು ಸಣ್ಣ ಕ್ಯಾರೆಕ್ಟರ್ ಸಿಗ್ಬೋದು ನಿಮ್ಮ ಪಿಚ್ಚರಲ್ಲಿ. ನನಗೆ ಇವತ್ತು ನೆನಪಿದೆ, ಆಯ್ತು 4-5 ವರ್ಷ ಆಯಿತು. ನಾನು ಅವಾಗ ಹೇಳಿದೆ, ನೀನು ಎಂತ ಮಾರೆ, ನೀನು ಕ್ಯಾರೆಕ್ಟರ್ ಮಾಡ್ತಿರಂತೆಯಲ್ಲ, ನೀನು ಹೀರೋ ಆಗ್ತೀಯ ಅಂತ ಅಂದ್ಕೊಂಡು ಹೇಳಿದೆ. ಆ ಜರ್ನಿ ನನಗೆ ಭಾಳ ಖುಷಿ ಆಯಿತು. ಇವತ್ತು ಅದಷ್ಟು ಕನ್ನಡ ಸಿನಿಮಾಗಳು, ಬೇರೆ ತುಳು ಸಿನಿಮಾಗಳೆಲ್ಲ ಮಾಡ್ತಾ ಡೈರೆಕ್ಷನ್ ಜವಾಬ್ದಾರಿನೂ ತೊಗೊಂಡು ಇಡೀ ಒಂದು ತಂಡ ಕಟ್ಟಿಕೊಂಡು ಸಿನಿಮಾ 25 ದಿವಸ ಓಡೋದಂತಂದರೆ, ಮೊದಲೆಲ್ಲ ನಾವು ವರ್ಷಗಟ್ಟಲೆ ಓಡೋದು, ಯಾವುದೋ ಒಂದು ಶೋ ಹಾಕಿ ಹೆಸರಿಗೆ ಒಂದಷ್ಟು ದಿವಸ ಓಡಿಸೋದು ಇಂಪಾರ್ಟೆಂಟ್ ಅಲ್ಲ. ರಿಲೀಸ್ ಮಾಡಿದ ಎಲ್ಲ ಕಡೆಗೂ ಅದು ಹೌಸ್ಫುಲ್ ಆಗಿ ಎಲ್ಲ ಕಡೆಗೂ ಜನರಿಗೆ ನಿಜವಾಗ್ಲೂ ಇಷ್ಟ ಆಗಿ ಒಂದು 25 ದಿವಸ ಕಂಪ್ಲೀಟ್ ಮಾಡೋದಿದೆಯಲ್ಲ, ಅದು ತುಂಬ ದೊಡ್ಡ ಸಾಧನೆ ಚಿತ್ರತಂಡದ್ದು. ಹಂಗಾಗಿ ಈ ತಂಡಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಸ್ಪೆಷಲಿ ಬಿಗ್ ಸಿನಿಮಾಸಲ್ಲಿ ಇದನ್ನು ನೀವು ಸೆಲೆಬ್ರೇಟ್ ಮಾಡ್ತಿರೋ ನಿಜವಾಗ್ಲೂ ನನಗೆ ಖುಷಿ ಇದೆ. ಯಾಕಂದರೆ ಒಳ್ಳೆ ಸಿನಿಮಾನ ಬಾಲಣ್ಣ ಯಾವತ್ತೂ ಸಪೋರ್ಟ್ ಮಾಡಿದೆ. ಹಾಗಾಗಿ ಬಾಲಣ್ಣಿಗೆ ಥ್ಯಾಂಕ್ ಯು. ಆ್ಯಂಡ್ ಇನ್ನೊಂದು ಬಾಲಣ್ಣ, ಸೊ ಅವ್ರು ನಮಗೆ ಯಾವತ್ತು ಕನ್ನಡ ಸಿನಿಮಾ ಇರಲಿ ತುಳು ಸಿನಿಮಾ ಇರಲಿ ಪ್ರತಿ ಸಿನಿಮಾನು ಜನರಿಗೆ ತಲುಪಿಸೋದಕ್ಕೆ ಎಲ್ಲ ಮೀಡಿಯಾದವ್ರನ್ನ ಕೋಆರ್ಡಿನೇಟ್ ಮಾಡಿ ಎಲ್ಲರನ್ನ ಕರೆಸಿ ನಮಗೆ ನಮ್ಮ ಸಿನಿಮಾನ ಪ್ರಮೋಟ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ. ಹಾಗಾಗಿ ಬಾಲಣ್ಣಿಗೆ ಥ್ಯಾಂಕ್ ಯು. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ನಂದೇನೂ ಇಲ್ಲ, ನಾನು ಜಸ್ಟ್ ಅರೇ ನಿಮ್ಮ ಸಕ್ಸಸ್ ನೋಡಿ ಖುಷಿ ಆಯ್ತು ನನಗೆ, ಹಾಗಾಗಿ ನಿಮ್ಮ ಜೊತೆಗೆ ಬಂದೆ ನಾನು. ದಟ್ಸ್ ಇಟ್, ಥ್ಯಾಂಕ್ ಯು. ಇವತ್ತೈದನೇ ದಿನ ಎಂಗ್ಲ ಓನ್ ಮಾತ್ರ ರಿಲೀಸ್ ಮಾಡ್ತ ಅವ್ನು ಮಾತ್ರ ಒಂದೇ ಒಂದು ಥಿಯೇಟರ್ ಎಲ್ಲ ಕಮ್ಮಿ ಆವೊಂದು 25 ದಿನ ಆ ಒಂದು ಬಂದ ಎಂಗ್ಲ ನಂಚಿನ ಒಂದು ಎಲ್ಲೇ ಕನ್ನಡಿಗರು ಜಡ್ಡ ಸಿನಿಮಾ ಮಾಡ್ಬೋದು ಬಂದ ನಂಚಿನ ಕನ್ನಡಿಗ ಮಲ್ತಿ ನಂಚಿನ ಒಂದು ತಂಡದ ಪ್ರತಿ ಕಲಾವಿದರೆಗ್ಲ 25ನೇ ದಿನ ಬಂದ ಒಂದು ಮಲ್ಲ ಮೈಲಿಗಲ್ಲಿ ಸಂಚಾದ ಕ್ರೆಡಿಟ್ ಹೆಂಗೆ ಖಂಡಿತ ಹೋಗ್ಬಿಟ್ಟಿದೆ. ಯಾಕೆ ಬಂಡ ಪ್ರತಿ ಈವೆಂಟ್ ಇಡ್ಲಿ ಯಾನ್ ಎದುಡು ತೋಜರ ಯಾಕೆ ಬಂಡ ಯಾನ್ ಹೀರೋಯಿನ್ ಹಿಡಿದಾದ್ರೂ ಮಾತ್ರ ಫೋಕಸ್ ಇಂಚ್ ಬರ್ರೆ ಅವು ಆಂಡ ಯಾನ್ ಎದುಡು ತೋಜೋಣ ಅಂಡ ಎನ್ನ ಪಿರವಡು ಪುನಂಚಿನ ಎನ್ನ ತಂಡ ಸಿನ್ಸಿಯರ್ ಆದ ಎಫರ್ಟ್ ಕೊರುನಂಚಿನ ಎನ್ನ ತಂಡ ಸಂಚಾದ ಅಕ್ಲಿಗೆ ಥ್ಯಾಂಕ್ಸ್ ಮಾಡ್ಕೊಂಡು ನಂಚಿನ ವೇದಿಕೆ ಖಂಡಿತ 100 ಡೇಸ್ ದಾನಿ ಅಂತ ದೀಪ ಮೂಲ ಟೈಮ್ ಇಂಜಿ.